ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ವಿಟಿಯಿಂದ ಅಡ್ಮಿಷನ್ ರಿಲೇಟೆಡ್ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟ ಅಂತ ಲೈಕ್ನ ಮಾಡಿ, ಬನ್ನಿ ವಿಡಿಯೋ ಎಷ್ಟು ನೋಡೋಣ. ಯಾವುದೇ ವಿದ್ಯಾರ್ಥಿಗಳು ನೀವು ರೀ ಅಡ್ಮಿಷನ್ ಆಗಬೇಕಾದ್ರೆ ನೀವು ಅದು ಪರ್ಮಿಷನ್ ಇರ್ತದೆ ಆಸ್ VTU ರೆಗ್ಯುಲೇಷನ್, VTU ರೂಲ್ಸ್ ಬಗ್ಗೆ ರೆಗ್ಯುಲೇಷನ್ ಇರ್ತದೆ. ಫಾರ್ ಮೋರ್ ಇನ್ಫಾರ್ಮೇಷನ್ ನಿಮ್ಮ ಕಾಲೇಜ್ ಕಾಂಟ್ಯಾಕ್ಟ್ ಮಾಡಿ. ಇನ್ ಕೇಸ್ ನಿಮ್ಮ ಏನಾದರೂ ಜಾಸ್ತಿ ಬ್ಯಾಕ್ಲಾಗ್ ಇದ್ದೆ, ಇನ್ ಕೇಸ್ ನಿಮಗೆ ಸೆಮ್ನ ನೀಟಾಗಿ ಮಾಡಿಲ್ಲ ಅಂದರೆ, ಇನ್ ಕೇಸ್ ನಿಮಗೆ ರೀ ಅಡ್ಮಿಷನ್ ಅಂತ ಆಪ್ಷನ್ ಇರ್ತದೆ, ನೀವು ಮುಂದಿನ ವರ್ಷಕ್ಕೆಲ್ಲ ಹಿಂದಿನ ವರ್ಷಕ್ಕೆ ಬೇಕಾದ್ರೆ ರೀ ಅಡ್ಮಿಷನ್ ಆಗ್ಬೋದು, ಮತ್ತೆ ಹೊಸದಾಗಿ ನೀವು ಕೂಡ ಹೋಗ್ಬೋದು. ಇದು VTU ಇಂದ ಪಡೆದ ಒಂದು ಗುಡ್ ಅಪ್ಡೇಟ್ಸು. ಯಾರು ಅಡ್ಮಿಷನ್ ಆಗಬೇಕು ಅಂತ ಇದ್ದಾರೆ ರೀ ಅಡ್ಮಿಷನ್, ಅವ್ರು ಹೋಗಿ ನಿಮ್ಮ ಕಾಲೇಜ್ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ರೀ ಅಡ್ಮಿಷನ್ ಏನಂದರೆ 500 ರೂಪಾಯಿ ಆಗುತ್ತೆ ಸ್ಟೂಡೆಂಟ್ಸ್ಗಳಿಗೆ. ನೀವು ಅಪ್ಲಿಕೇಶನ್ ಹಾಕಿ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ಕಾಲೇಜ್ ಲೆವೆಲ್ಗಳಲ್ಲೇ, ಇದನ್ನು ಕಾಲೇಜಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಫೀಸ್ನ ಪೇಯ್ಡ್ ಮಾಡ್ಬಿಟ್ಟು ಮತ್ತು ವಾಪಸ್ ತಗೊಳಕ್ಕಾಗಲ್ಲ, ಇದು ನಾನ್ ರಿಫಂಡೇಬಲ್. 500 ರೂಪಾಯಿ ನಿಮ್ಮ ಫೀಸ್ನ ಪೇ ಮಾಡಬೇಕಾಗುತ್ತೆ VTU-ಗಳಿಂದ. ನೀವು ಆನ್ಲೈನ್ ಫೀಸ್ ಪೇ ಮಾಡಬೇಕಾದ್ರೆ ನೀವು VTU ವೆಬ್ಸೈಟಲ್ಲಿ ನೀವು ಭೇಟಿ ಮಾಡಿ ಅಲ್ಲಿ ನೀವು ಕೂಡ ಬೇಕಾದ್ರೆ ಪೇ ಮಾಡಬೇಕಾಗುತ್ತೆ. ಅಂತಂದ್ಬಿಟ್ಟು ಲಾಸ್ಟ್ ಡೇಟ್ಬಿಟ್ಟು 30/11/2021 ಅಂದರೆ ಈ ನವಂಬರ್ 30 ಲಾಸ್ಟ್ ಡೇಟ್ ಆಗಿರ್ತದೆ. ನೀವು ಅಪ್ಲೈ ಮಾಡೋಕ್ಕೆ 4 ತಾರೀಕು ಒಳಗೆ ನೀವು 4 ತಾರೀಕಿಗೆ ವಿತ್ ಪೆನಲ್ಟಿ ರುಪೀಸ್ 500 ವರೆಗೂ ನೀವು 4/12 ಡಿಸೆಂಬರ್ 4 ಒಳಗೆ ನೀವು ಪೆನಲ್ಟಿ ಕಡಬೇಕಾಗುತ್ತೆ 500 ರೂಪಾಯಿ ಆಗುತ್ತೆ ಸ್ಟೂಡೆಂಟ್ಸ್ಗಳಿಗೆ. ನಂತರ ಬಂದ್ಬಿಟ್ಟು ನ್ಯೂ ಡೇಟ್ ಡ್ಯೂ ಡೇಟ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, 30 ತಾರೀಕು ಲಾಸ್ಟ್ ಡೇಟ್ ಅಂತ ವಿತೌಟ್ ಪೆನಲ್ಟಿ. ವಿತ್ ಪೆನಲ್ಟಿ ಅಂದ್ಬಿಟ್ಟು 4 ತಾರೀಕು 500 ರೂಪಾಯಿ ಆಗುತ್ತೆ ಪರ್ ಪೆನಲ್ಟಿ. ನಂತರ ಬಂದ್ಬಿಟ್ಟು ಡ್ಯೂ ಡೇಟು ಮತ್ತು ಎಕ್ಸ್ಟೆನ್ಷನು ಅದರ ಬಗ್ಗೆ ಎಲ್ಲ ನಿಮಗೆ ಮಾಡಿದ್ರೆ ನಮಗೆ ಲೀಡಾಗಿ ಮೆನ್ಷನ್ ಮಾಡ್ತಾರೆ. ರಿಅಡ್ಮಿಷನ್ ಫಾರ್ ಈಚ್ ಸ್ಟೂಡೆಂಟ್ಸ್ ಅಂದರೆ ನೀವು ಎ ಆ್ಯಂಡ್ ಬಿ ನೀವು ರಿಅಡ್ಮಿಷನ್ ಆಗಬೇಕಂದ್ರೆ 500 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ. ಅಂತ ಬಂದ್ಬಿಟ್ಟು ಇಫ್ ಸ್ಟೂಡೆಂಟ್ಸ್ಗಳು ನೀವು ಅಡ್ಮಿಷನ್ ಅಪ್ರೂವಲ್ ಆಗಿದ್ದರೆ ದ ಸ್ಕೀಮ್ ಅಪ್ಲಿಕೇಬಲ್ ಶಿಲ್ ಬಿ ಆಸ್ ಪರ್ಸೆಂಟ್ ನೋಟಿಫಿಕೇಷನ್ ಓನ್ಲಿ ದ ಕಾಲೇಜ್ ಟೇಕನ್ ಡೂ ಕರ್ ಕಂಡಕ್ಟ್ ಕ್ಲಾಸಸ್ ಆ್ಯಂಡ್ ಫಿಲ್ ಎಕ್ಸಾಮಿನೇಷನ್, ನೋ ಮಿಸ್ಟೇಕ್ ಅಲೌಡ್. ಅಂದರೆ ನಿಮಗೆ ರಿಅಡ್ಮಿಷನ್ ಆದರೆ ನಿಮ್ಮ ಕಾಲೇಜವರು ನೋಡ್ಕೊಳ್ತಾರೆ ನಿಮಗೆ ಯಾವ ಥರ ಎಕ್ಸಾಮಿನೇಷನ್ ಫಿಲ್ ಮಾಡಬೇಕು, ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಿಮ್ಮ ಕಾಲೇಜಲ್ಲಿ ಮಾತ್ರ. ಮತ್ತು ಫೀಸ್ ಸ್ಟ್ರಕ್ಚರ್ಗಳು ಕೂಡ ಎನಿ ಅದರ್ ಫೀಸ್ ಸ್ಟ್ರಕ್ಚರ್ ಇರಲ್ಲ, ಆ್ಯಸ್ ಪರ್ VTU ಫೀಸ್ ಸ್ಟ್ರಕ್ಚರ್ ಥರ ಇರ್ತದೆ ನೀವು. ಮತ್ತು ನಿಮಗೆ ಮೋರ್ ಇನ್ಫಾರ್ಮೇಷನಾಗಿ ನೀವು academic.vtu.gmail.com ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ ಅಥವಾ ಪೋಸ್ಟ್ ಅಥವಾ ಕೊರಿಯರ್ ಮಾಡಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದು VTU-ಗಳಿಂದ ಅದು ನಿಮ್ಮ ಕಾಲೇಜವರು ಮಾಡ್ಕೋತಾರೆ. ಮತ್ತು ಇಂಡಿವಿಜುವಲ್ ಸ್ಟೂಡೆಂಟ್ ನಾಟ್ ಟು ಬಿ ಸೆಂಟ್ ಟು ದ ಯೂನಿವರ್ಸಿಟಿ, ನಿಮ್ಮ ಇಂಡಿವಿಜುವಲ್ ಸ್ಟೂಡೆಂಟ್ಸು ನೀವು ಸೆಂಡ್ ಮಾಡೋಕ್ಕಾಗಲ್ಲ ನಿಮ್ಮ ಕಾಲೇಜ್ಗಳಿಂದ. ನಿಮ್ಮ ನಿಮ್ಮದು ಅಪ್ಲಿಕೇಶನ್ನ ರಿಅಡ್ಮಿಷನ್ ನೀಡಿರ್ತಾ ಕಾಲೇಜ್ಗವರೇ ಇದನ್ನು ಕಳಿಸ್ಕೊಡ್ತಾರೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್ಸು. ಯಾರು ರಿಅಡ್ಮಿಷನ್ ಆಗಬೇಕು ಅನ್ಕೋತಿದ್ರೆ ಅವರು ದಯವಿಟ್ಟು ವಿಡಿಯೋ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ನಿಮ್ಮ ಕಾಲೇಜ್ ಕಂಡಕ್ಟ್ ಮಾಡಿ. ಇನ್ನು ಯಾವುದೇ ನಿಮ್ಮ ಯಾವುದೇ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿರೋರು ರಿಅಡ್ಮಿಷನ್ ಆಗಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೂ ಫಾರ್ವರ್ಡ್ ಮಾಡಿ ಅಡ್ಮಿಷನ್ ಡೀಟೇಲ್ಸ್ ಬಗ್ಗೆ ಹೇಳಿ. ಯಾವುದೇ ವಿದ್ಯಾರ್ಥಿ ಕೂಡ ಯಾವುದೇ ವಿದ್ಯಾರ್ಥಿ ಕೂಡ ರಿಅಡ್ಮಿಷನ್ ಆಗ್ಬೋದು ಇನ್ನು ಸೆಮಿಸ್ಟರ್ಗೆ. ನೀವು ಒಂದು ಫಾರಮ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಸ್ಟೂಡೆಂಟು, USN ನೇಮ್ ಆಫ್ ಕಾಲೇಜ್, ಬ್ರಾಂಚು, ನಿಮ್ಮದು ಅಟೆಂಡೆನ್ಸ್ ಸ್ಟ್ರಾಟಜಿ ಇದೆಯಾ, ನೀವು ಏನಕ್ಕೆ ನೀವು ಈ ಥರ ರಿಅಡ್ಮಿಷನ್ ಆಗ್ತಿದ್ದೀರಾ ನೀವು ಅಂತೇಳಿ ಕೂಡ ಇದನ್ನು ಮೆನ್ಷನ್ ಮಾಡೋಕ್ಕಾಗುತ್ತೆ. ನೀವು ಯಾವ ಸೆಮಿಸ್ಟರ್ ರಿಅಡ್ಮಿಷನ್ ಆಗಬೇಕು ಅಂತಿದ್ರೆ ಮೆನ್ಷನ್ ಮಾಡಬೇಕಾಗುತ್ತೆ. ನಿಮ್ಮದು ಯಾವ ಅಕಾಡೆಮಿಕ್ ಇಯರ್, ನಿಮ್ಮದು ಯಾವ ಸ್ಕೀಮಲ್ಲಿ ಕೂಡ ಓದ್ತಾ ಇದ್ರಿ ಅಂತ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಬಂದ್ಬಿಟ್ಟು ನೀವು ಫೀಸ್ ಕೂಡ ಪೇಮೆಂಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸ್ಟ್ರಾ ಫೀಸು ಮತ್ತು ಏನಾದರೂ ಲೇಟ್ ಆದರೆ ಎಕ್ಸ್ಟ್ರಾ ಫೀಸ್ ಕೂಡ ಪೇ ಮಾಡಬೇಕಾಗುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ಏನೇ ಬೇಕು ಅಂತ ಕೂಡ ಮೆನ್ಷನ್ ಮಾಡಿದರೆ ಫೀಸ್ ಸಿಫ್ಟು ಮತ್ತು ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗಿರುತ್ತೆ. ನಿಮ್ಮ ಸೈನು ಮತ್ತು ನಿಮ್ಮ ಬ್ಯಾಲೆನ್ಸ್ ಇನ್ನು ಕೊಡಬೇಕಾಗಿರುತ್ತೆ. ನಂತರ ಬಂದ್ಬಿಟ್ಟು ಇದು ನಿಮ್ಮ ಫ್ರೆಂಡ್ಶಿಪ್ ಅಲ್ಲೂ ಕೂಡ ವೆರಿಫೈ ಮಾಡಿ ಅದನ್ನು ನಮ್ಮ VTU ಕಡೆಗೆ ಕಳಿಸ್ತಾರೆ. ನಿಮಗೆ ಪರ್ಮಿಟೆಡ್ ಅಥವಾ ನಾಟ್ ಪರ್ಮಿಟೆಡ್ ಅಂದರೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇಲ್ವಾ ಅಂತೇಳಿ ಎಲ್ಲರೂ ಕೂಡ ಮೆನ್ಷನ್ ಮಾಡ್ತಾರೆ. ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ಸಿಗಲಿಲ್ಲ ಅಂದರೆ ನಿಮಗೆ ನಾನ್ ರೀಫಂಡಬಲ್ ಫೀಸ್ನ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಇದು ಇವತ್ತಿನ VTU ಇಂಪಾರ್ಟೆಂಟ್ ಅಪ್ಡೇಟ್ಸು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.